بسم الله الرحمن الرحيم. السلام عليكم ورحمة الله وبركاته. الحمد لله رب العالمين، اللهم صل وسلم على سيدنا محمد الذي بلغ الرسالة وأدى الأمانة ونصح الأمة كشف الغمة وجل الظلمة وجاهد في سبيل الله وعبد ربه واتاه اليقين. الصلاة والسلام عليك يا رسول الله، أنت الغياث وأنت الملاذ، فأغثنا بجاهك الوجيه الذي لا يرده الله. سنمانيا تنقل رورة دريتي أستاذ زيني أستاذ اللي نرد انتها إلا سادات علماء شرومني غلي نما ವಿವಿದ ರಂಗಗಳಲ್ಲಿ ಇರುವಂತಹ ನಾಯಕರುಗಳೇ, ಸದಸ್ಯರೇ, ಹೆಚ್ಚೇನು ಹೇಳಲು ಬಯಸುವುದಿಲ್ಲ. ಉಸ್ಮಾನ್ ಹಾಜಿ ರವರ ಒಂದು ಅವರ ಸ್ಮರಣೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅವರೊಂದಿಗಿರುವಂತಹ ಒಂದು ಆತ್ಮೀಯವಾದ ಬಂಧ, ಅವರು ನಮ್ಮನ್ನು ಈ ಕಾಲಘಟ್ಟದಲ್ಲಿ ಅಲ್ಲ, ನಾವು 25 ವರ್ಷಗಳ ಮುಂಚೆ ಸುನ್ನತ್ ಜಮಾತಿಗಾಗಿ ಒಂದು ಸಣ್ಣ ಸೇವೆಯನ್ನು ಮಾಡುತ್ತಿರುವಂತಹ ಸಂದರ್ಭದಿಂದಲೂ ನಮಗೆ ಹುರಿದುಂಬಿಸುತ್ತಿರುವಂತಹ, ನಮಗೆ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ಒಂದು ಖ್ಯಾತ ಉದ್ಯಮಿ, ನಾಯಕ, ಉಲಮಾ, ಎಲ್ಲ ರೀತಿಯ ಆಲಿಮ್ಗಳನ್ನು, ಸಾದಾತ್ಗಳನ್ನು, ಅದೇ ರೀತಿ ಎಲ್ಲ ಮಹಾತ್ಮರೊಂದಿಗಿರುವಂತಹ ಆತ್ಮೀಯವಾದ ಬಂಧ, ಆ ಒಂದು ನಿಟ್ಟಿನಲ್ಲಿ ಅವರೊಂದಿಗಿರುವಂತಹ ಒಂದು ಅಭೇದ್ಯವಾದಂತಹ ಬಂಧ, ಆ ಸಂಬಂಧದಿಂದಲೇ ನಾವೆಲ್ಲರೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಇಲ್ಲಿಗೆ ಬಂದಿದ್ದೇವೆ. ಅವರನ್ನು ಎಷ್ಟು ಸ್ಮರಿಸಿದರೂ ನಮಗೆ ಸಾಲದು, ಯಾಕೆಂದರೆ ನಮ್ಮ ಎಲ್ಲ ಸುನ್ನತ್ ಜಮಾತಿನ ಸರ್ವಸ್ವವು ಅವರಾಗಿದ್ದರು. ಎ ಬಿ ಉಸ್ತಾದರವರು, ಅದೇ ರೀತಿ ಎಲ್ಲ ಉಲಮಾಗಳು, ವಿಶಿಷ್ಯ ತಾಜುಲ್ ಉಲಮಾ ಅವರು ಯಾವೆಲ್ಲ ಪ್ರೋಗ್ರಾಮ್ಗಳಿಗೆ, ಸಮಾರಂಭಗಳಿಗೆ, ಕಾರ್ಯಕ್ರಮಗಳಿಗೆ ಹೋಗುತ್ತಿದ್ದರೋ ಅಲ್ಲಿಯ ಅವರ ವಿಶಿಷ್ಟ ಸಾನ್ನಿಧ್ಯವು ಎದ್ದು ಕಾಣುತ್ತಿತ್ತು. ಅವರೊಂದಿಗಿರುವಂತಹ ಆ ನಂಟು, ಆ ಸಂಬಂಧ ನಾವು ಎಂದೂ ಮರೆಯಲು ಅಸಾಧ್ಯ. ಅದು ಮಾತ್ರವಲ್ಲ, ಅವರು ನಮ್ಮ ಈ ಸಮಾಜಕ್ಕಾಗಿ, ನಮ್ಮ ಸುನ್ನತ್ ಜಮಾತಿಗಾಗಿ, ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಗಾಗಿ ಅವರ ಸಂಪತ್ತನ್ನು, ಅವರ ಆ ಒಂದು ಅವರ ಜೀವನದ ಒಂದು ಹೆಚ್ಚಿನ ಭಾಗವನ್ನು ಇದಕ್ಕೆ ಮೀಸಲಾಗಿಟ್ಟಿದ್ದಾರೆ ಎಂದು ಹೇಳಿದರೆ ನಾವು ತಪ್ಪಲ್ಲ. ಅವರ ಕೊನೆಯ ಗಳಿಗೆಯ ಒಂದು ಮಾತನ್ನು ನನಗೆ ಈಗಲೂ ಕೂಡ ನೆನಪಾಗ್ತಾ ಇದೆ. 2 ವರ್ಷಗಳ ಮುಂಚೆ ನಮ್ಮ ದುಬೈಗೆ ಅವರಿಗೊಂದು ಸನ್ಮಾನವಿತ್ತು. ಆ ಸನ್ಮಾನಕ್ಕಾಗಿ ಅವರು ದುಬೈಗೆ ಬಂದಾಗ ಎಲ್ಲ ಸವಲತ್ತಿರುವಂತಹ ರೂಮಿನ, ಹೋಟೆಲ್ನ ವ್ಯವಸ್ಥೆಯನ್ನು ಬಿಟ್ಟು ನಮ್ಮ ರೂಮಿಗೆ ಬಂದು ನಮ್ಮೊಂದಿಗೆ ಒಟ್ಟಾಗಿ ಅವರ ಈ ಕನಸಾದಂತಹ ಶಿಕ್ಷಣ ಸಂಸ್ಥೆ, ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಅವರು ಸಕ್ರಿಯರಾಗಿದ್ದರೂ ಕೂಡ ಮರ್ಕಜುಲ್ ಹುದಾ ಅವರದೊಂದು ಕನಸಿನ ಒಂದು ವಿಶೇಷವಾದಂತಹ ಒಂದು ಸಂಸ್ಥೆ, ಅದು ಬೆಳೆಯಬೇಕು. ನಮ್ಮಲ್ಲಿರುವಂತಹ ಹೆಣ್ಣುಮಕ್ಕಳು ಅದು ಒಂದು ಅವರು ಸಾಲಿಹತ್ತಾಗಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ವರದಾನವಾಗಬೇಕು ಎಂಬ ಅವರ ಬಹುದೊಡ್ಡ ಕನಸು. ಆ ಕನಸಿನ ಬಗ್ಗೆ ಒಂದು ಅದರ ಬಗ್ಗೆ ಡಿಸ್ಕಷನ್ ಮಾಡಲು, ಅದರ ಬಗ್ಗೆ ಅದೇ ಚಿಂತನೆಯಲ್ಲಿ ಅದರ ಅಭಿವೃದ್ಧಿ ಹೇಗೆ, ಅದರ ಸರ್ವಸ್ವವನ್ನು ಹೇಗೆ ನಾವು ಬೆಳೆಸಬೇಕು, ಇಲ್ಲಿ ಹೇಗೆ ಇದನ್ನು ಅಭಿವೃದ್ಧಿಪಡಿಸಬೇಕು, ಈ ಒಂದು ಚಿಂತನೆಯನ್ನು ಮಾಡಲು
ನಮ್ಮೊಂದಿಗೆ ಡಿಸ್ಕಷನ್ ಮಾಡಲು, ನಮ್ಮೊಂದಿಗೆ ಅದರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಹಂಚಲು ನಮ್ಮೊಂದಿಗಿದ್ದು ನಮ್ಮಲ್ಲೇ ಅವರು ಕಾಲವನ್ನು ಕಳೆಯುತ್ತಿದ್ದರು. ಆದ್ದರಿಂದಲೇ ಅವರನ್ನು ನಾವು ಬಹಳ ಪ್ರಶಂಸನೀಯವಾಗಿ ಅವರ ಮರಣಾನಂತರವೂ ನಾವು ಸ್ಮರಿಸುತ್ತಿದ್ದೇವೆ. ನಾವು ಇಲ್ಲಿಗೆ ಬಂದಿರುವುದು ಕೇವಲ ಅವರ ಒಂದು ಆ ಪ್ರೀತಿಯ ಒಂದು ಅವರು ನಮಗೆ ತೋರಿಸಿದಂತಹ ಪ್ರೀತಿ, ಅವರು ನಮಗೆ ತೋರಿಸಿದಂತಹ ಉತ್ತೇಜನ, ಅವರು ನಮಗೆ ತೋರಿಸಿದಂತಹ ಕೊಟ್ಟಂತಹ ಪ್ರೋತ್ಸಾಹ, ಅದು ನಮ್ಮಲ್ಲಿ ಸದಾ ನೆಲೆ ನಿಲ್ಲಲು ಇದೊಂದು ವೇದಿಕೆಯಾಗಬಹುದು ಎಂಬ ಒಂದೇ ಒಂದು ಉದ್ದೇಶದಿಂದ ಅಲ್ಲಾಹು, ನಾನು ಹೆಚ್ಚೇನನ್ನು ಹೇಳಲು ಬಯಸುವುದಿಲ್ಲ. ನಮ್ಮನ್ನು ಬಿಟ್ಟು ಅವರು ಬಹಳ ನಾವು ನೆನೆಸುಗಿಂತಲೂ ಮುಂಚಿತವಾಗಿಯೇ ಅವರು ನಮ್ಮಿಂದ ಈ ಲೋಕವನ್ನು ತ್ಯಜಿಸಿದ್ದಾರೆ. ಅಲ್ಲಾಹು ಅವರ ಆಖಿರತ್ತನ್ನು ಅಲ್ಲಾಹು ಬೆಳಕು ಪ್ರಕಾಶನಗೊಳಿಸಲಿ. ಅದೇ ರೀತಿ ಅವರ ಆ ಮರ್ಕದ್ ಅವರು ಇರುವಂತಹ ಆ ಕಬರ್ ಸ್ಥಾನವನ್ನು ಅಲ್ಲಾಹು ವಿಶಾಲಗೊಳಿಸಲಿ. ಅಂತ ಮಾತ್ರ ಈ ವೇಳೆಯಲ್ಲಿ ನಾನು ಅವರನ್ನು ಬಹಳ ಮತ್ತು ಕೂಡ ಸ್ಮರಿಸುತ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರೂ ತಮ್ಮ ಈ ಮರ್ಕಜುಲ್ ಹುದಾ ಈ ಕಮಿಟಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನ ಮುಹಮ್ಮದಿನ್ ವಅಲಾ ಆಲಿ ಸಯ್ಯಿದಿನ ಮುಹಮ್ಮದ್, ಅಲ್ಲಾಹುಮ್ಮ ಅನ್ಜಿಲ್ಹು ಮನಾಜಿಲ ಸಿದ್ದೀಕಿನ ವಶುಹದಾಯಿ ವಸ್ಸಾಲಿಹೀನ್, ಅಲ್ಲಾಹುಮ್ಮ ಯಮ್ಮಿನ್ ಕಿತಾಬಹು ಯಸ್ಸಿರ್ ಹಿಸಾಬಹು ವತಕ್ಕಿಲ್ ಬಿಲ್ ಹಸನಾತಿ ಮೀಜಾನಹು ವಅಸ್ಕಿನಹು ಫಿ ಫಸೀಹಿ ಜನ್ನಾತಿ ಫಿ ಜವಾರಿ ಹಬೀಬಿಕ ಸಯ್ಯಿದಿನ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲ್ಲಾಹುಮ್ಮ ರಹಮಹು ವಅಫು ಅನ್ಹು ವಆಫಿಹಿ ಸಲ್ಲಲ್ಲಾಹು ತಾಲ ವಸಲ್ಲಮ ಬಾರಕ ಅಲಾ ಸಯ್ಯಿದಿನ ಮುಹಮ್ಮದಿನ್ ವಅಲಾ ಆಲಿ ವಸಹಬಿ ಅಜ್ಮೈನ್ ಎಂಬ ಸಂಕ್ಷಿಪ್ತ ದುವಾದನಿಗೆ ನನ್ನ ಎರಡು ಮಾತನ್ನು ಕೊನೆಗೊಳಿಸಿದ್ದೇನೆ. ವಾಹಿರ ದುವಾನ ಅಲಿಲ್ ಹಮದಿಲ್ಲಾಹಿ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ.